ಜಲಮಂಡಳಿಯಲ್ಲಿ ಒಂದೇ ದಿನ 100 ಜನರನ್ನು ವರ್ಗಾವಣೆ ಮಾಡಲಾಗಿದೆ. 200 ಹೆಚ್ಚು ಮಂದಿಗೆ ವರ್ಗಾವಣೆ ಮತ್ತು ಮುಂಬಡ್ತಿಯನ್ನ ನೀಡಿರುವಂತದ್ದು. ಕೆಲವರಿಗೆ ಡಬಲ್ ಪೋಸ್ಟಿಂಗ್ ಕೊಟ್ಟು ಎಡವಟ್ಟು ಮಾಡಿದೆ ಜಲಮಂಡಳಿ. ಜಲಮಂಡಳಿ ಟ್ರಾನ್ಸ್ಫರ್ ಹಿಂದಿದ್ಯಾ, ಲಕ್ಷ ಲಕ್ಷ ಡೀಲಿಂಗ್ ಆರೋಪ. ಬೆಂಗಳೂರು ಉಸ್ತುವಾರಿ ಸಚಿವರ ಗಮನಕ್ಕೂ ತಾರದೆ ವರ್ಗಾವಣೆ ಮಾಡಲಾಗಿದೆ. ಅದು ಕೂಡ ಒಂದೇ ದಿನ 200 ಹೆಚ್ಚು ನೌಕರರ ಟ್ರಾನ್ಸ್ಫರ್ ಪೋಸ್ಟಿಂಗ್ ಮಾಡಿರುವಂತದ್ದು. 100 ಹೆಚ್ಚು ನೌಕರರಿಗೆ ಮುಂಬಡ್ತಿ ನೀಡಿ ಸ್ಥಳ ನಿಯೋಜನೆ ಮಾಡಲಾಗಿದೆ. ಇನ್ನು ಹಲವು ನೌಕರರಿಗೆ ವರ್ಗಾವಣೆ ಮಾಡಿದೆ ಜಲಮಂಡಳಿ ಆದೇಶವನ್ನು ಹೊರಡಿಸಿರುವಂತದ್ದು. ವಾಟರ್ ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಅಥವಾ ಕ್ಲರ್ಕ್ ಆಗಿರ್ಬೋದು, ಹೆಲ್ಪರ್ ಗಳಿಗೆ ವರ್ಗಾವಣೆಯನ್ನ ಕೊಟ್ಟಿರುವಂತದ್ದು. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ, ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.